Hi friends, welcome to my channel Sahara in the Kitchen. ನಾನಿವತ್ತು ನನ್ನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಸುಲಭವಾಗಿ ಮಾಡ್ಕೊಳೋದು ಅಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಈಸಿಯಾದ ಅಡುಗೆ ರೆಸಿಪಿ ಇದು ಇದನ್ನು ನಾವು ಬೆಳಗ್ಗೆ ದಿಢೀರಂತ ಏನು ಮಾಡಬೇಕು ಅಂತ ತೋಚ್ತಿದ್ದಾಗ ಮಾವಿನಕಾಯಿ ಇದ್ದರೆ ಸಾಕು ನಿಮಗೆ ಈ ಥರ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು ಯಾವ ಚಿತ್ರಾನು ಕಂಪೇರ್ ಮಾಡಿದ್ರೂ ಇಷ್ಟು ರುಚಿ ಬರೋದಿಲ್ಲ ಅಷ್ಟು ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರನ ರೆಸಿಪಿನ ಶೇರ್ ಮಾಡಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟು ಅಪ್ಡೇಟ್ಸ್ ಬರುತ್ತೆ ಬನ್ನಿ ರೆಸಿಪಿನ ಶುರು ಮಾಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ಅಂದರೆ ಗಿಳಿ ಮಾವಿನಕಾಯಿ ಅಂತ ಕರಿತೀವಿ ನಮ್ಮ ಸೈಡು ಅದನ್ನು ತಗೊಂಡು ಸಿಪ್ಪೆನ ತೆಗಿತಾ ಇದ್ದೀನಿ ಸಿಪ್ಪೆ ಸಮೇತನೂ ಹಾಕ್ಬೋದು ಬಟ್ ಸಿಪ್ಪೆ ತೆಗೆದ್ರೆ ಒಳ್ಳೆಯದು ಅಂತ ನಾನು ಸಿಪ್ಪೆನ ಈ ಥರ ರಿಮೂವ್ ಮಾಡ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದ ನಂತರ ಇದನ್ನು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿ ಈ ಥರ ಚೆನ್ನಾಗಿ ತುರ್ಕೊಬೇಕು ಸಣ್ಣ ಕಣ್ಣಲ್ಲಿ ತುರ್ಕೊಳ್ಳಿ ಸಣ್ಣ ಕಣ್ಣಲ್ಲಿ ತುರ್ಕೊಂಡಷ್ಟು ಅದ್ರ ರಸ ತುಂಬಾ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಕೋಟೆನ ಬಿಟ್ಟು ಇನ್ನು ಮಿಕ್ಕಿದೆಲ್ಲೂ ನೀಟಾಗಿ ಈ ಥರ ತುರ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹತ್ತು ಹಸಿರು ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಹುಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ಖಾರವಾಗಿ ಮಾಡ್ಕೊಬೇಕು ಈರುಳ್ಳಿನಷ್ಟೇ ತೆಳ್ಳುವಿಗೆ ಸಣ್ಣ ಸಣ್ಣದಾಗಿ ಇಲ್ಲಿ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪ್ರಮಾಣ ನಿಮಗೆ ಇಷ್ಟ ಬಂದಷ್ಟು ಹಾಕೊಳ್ಳಿ ಈಗ ನೋಡಿ ನಾನು ಒಂದು ಹತ್ತು ಹಸಿರು ಮೆಣಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿಗೆ ಒಂದು ಹತ್ತು ಹಸಿರು ಮೆಣಸಿಕಾಯಿ ಆದರೂ ಬೇಕು ಯಾಕೆಂದರೆ ಖಾರ ಹುಳಿ ಎರಡಕ್ಕೂ ಮ್ಯಾಚ್ ಆಗಬೇಕು ತುಂಬ ಹುಳಿಯಾದರೂ ಚೆನ್ನಾಗೋಲ್ಲ ಹಂಗಂತ ತುಂಬ ಖಾರ ಆದರೂ ಚೆನ್ನಾಗಾಗಲ್ಲ ಈ ಚಿತ್ರಾನ್ನ ಅಂತೂ ಯಾವ ಚಿತ್ರನೂ ಕಂಪೇರ್ ಮಾಡಿದ್ರು ಇದ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಹುಳಿಹುಳಿಯಾಗಿ ತಿಂತ ಇದ್ದರೆ ತುಂಬಾ ಅನಿಸುತ್ತೆ ಈಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಶೇಂಗಾ ಅಂದರೆ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ನೀವು ಡೈರೆಕ್ಟಾಗಿ ಹಾಕೋದ್ರಿಂದ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ನಾನು ಮುಂಚೆನೇ ಕ್ರಿಸ್ಪಿ ಆಗಿದ್ದನ್ನು ಬೇಯಿಸಿ ಸಪ್ರೇಟಾಗಿ ತೆಗೆದಿಡ್ಕೊತೀನಿ ಆವಾಗ್ಲೂ ಆವಾಗ ಚಿತ್ರಾನ್ನದ ಜೊತೆ ಆದ ಕಡಲೆ ಬೀಜ ತಿಂತ ಇದ್ದರೆ ರುಚಿ ಸಕ್ಕತ್ತಾಗಿರುತ್ತೆ ಈಗ ನೋಡಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಡ್ಕೋಣ ನಂತರ ಅದೇ ಎಣ್ಣೆಗೆ ನಾನಿಲ್ಲ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಐದು ಇಕ್ಕಲು ಆಗೋಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಹೆಸರು ಮೆಣಸಿನ್ಕಾಯಿ ಹತ್ತು ಹಸಿರು ಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಖಾರ ಇರೋದ್ರಾದ್ದರಿಂದ ಹತ್ತು ಸಾಕು ನೀವು ಖಾರ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಖಾರ ಇತ್ತು ಅಂದರೆ ನಿಮಗೆ ಖಾರ ಎಷ್ಟು ಬೇಕು ಅನ್ನೋಷ್ಟು ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಚಿತ್ರಾನ್ನ ತುಂಬ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕೊಳ್ಳೋಣ ಮತ್ತು ಇದು ಸ್ವಲ್ಪ ಹೆಸರು ಬೇಳೆನ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಉದ್ದಿನಬೇಳೆನೇ ಯೂಸ್ ಮಾಡ್ತೀನಿ ಪ ಏನೇ ನಾವು ಉಪ್ಪಿಟ್ಟಿಗಾಗಲಿ ಮತ್ತು ಚಿತ್ರಾನ್ನಕ್ಕೆಲ್ಲ ನಾನು ಉದ್ದಿನಬೇಳೆನೇ ಪ್ರಿಫರ್ ಮಾಡೋದು ಸೊ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಗುವಷ್ಟರಲ್ಲಿ ನಾವಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ನೀವು ಅಡುಗೆ ಬರೆದಿರೋರಾಗಲಿ ಮತ್ತು ಬ್ಯಾಚುಲರ್ಸ್ಗಾಗಲಿ ತುಂಬ ಟೈಮ್ ಇಟ್ಟು ಅಡುಗೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆಲ್ಲ ರುಚಿಯಾಗಿ ಅಡುಗೆ ಕೂಡ ಬೇಕಾಗುತ್ತೆ ಹಾಗಾಗಿ ಈ ಥರ ರೆಸಿಪೀಸ್ನೆಲ್ಲ ನೀವು ಟ್ರೈ ಮಾಡಿ ತುಂಬಾ ಈಸಿ ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ನಾವು ಮಾವಿನಕಾಯಿನ ಬರೆಸಿದ್ರಂತೂ ರುಚಿ ರುಚಿಯಾದ ನಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ಉಪ್ಪಿನ ಸೇರಿಸಿದ್ರೆ ಈರುಳ್ಳಿ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಈಗ ನೋಡಿ ಬೆಂದಿದೆ ಬೆಂದ ನಂತರ ನಾನು ಇಲ್ಲಿ ಅರಿಶಿನ ಪುಡಿನ ಒಂದು ಕಾಲು ಟೀ ಟೀಚರ್ ಚಮಚದಷ್ಟು ಹಾಕೋತಾ ಇದ್ದೀನಿ ಅರಿಶಿನ ಹಾಕಿದ್ಮೇಲೆ ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತಷ್ಟೇ ಗಾಟು ನೆಟ್ ಈಗ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾವೇನು ತುರಿದಿಟ್ಟಿದ್ವೋ ಮಾವಿನಕಾಯಿನ ಅದನ್ನು ಸೇರಿಸ್ಕೊಳ್ಳೋಣ ನೀವು ಇಲ್ಲಿ ಕಸು ಮಾವು ಮತ್ತು ಗಿಳಿ ಮಾವು ಎರಡೂ ಕೂಡ ಯೂಸ್ ಮಾಡಿ ಮಾಡ್ಬೋದು ಈಗ ಗಿಳಿ ಮಾವಾಗಿರೋದ್ರಿಂದ ಹುಳಿ ಕಮ್ಮಿ ಇರುತ್ತೆ ನೀವು ಕಸು ಮಾವಿನಕಾಯಲ್ಲಿ ಮಾಡೋದ್ರಿಂದ ಹುಳಿ ಜಾಸ್ತಿನೇ ಇರುತ್ತೆ ಅಂತ ಟೈಮಲ್ಲಿ ನೀವು ಖಾರನ ಜಾಸ್ತಿ ಮಾಡ್ಕೊಬೇಕು ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡ್ಕೊಬೇಕು ಈಗ ನಾವು ಮಾವಿನಕಾಯಿ ಸೇರಿಸಿದ ನಂತರ ಇದನ್ನು ಒಂದು ಎರಡೇ ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಎರಡು ನಿಮಿಷ ಫ್ರೈ ಆದಷ್ಟು ಅದು ತುರಿದಿರೋದ್ರಿಂದ ಸಾಫ್ಟಾಗಿರುತ್ತೆ ಬೇಗನೆ ಒಂದಕ್ಕೊಂದು ಹೊಂದ್ಕೊಂಬಿಡುತ್ತೆ ಒಗ್ಗರಣೆ ಜೊತೆ ಮತ್ತು ಸುತ್ತ ಎಣ್ಣೆ ಬಿಡ್ಲಿಕ್ಕೆ ಶುರುವಾಗುತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಡ್ತಾ ಇದೆ ಈಗ ಪರ್ಫೆಕ್ಟಾಗಿ ನಮಗೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾವು ಸಪ್ರೇಟಾಗಿ ಫ್ರೈ ಮಾಡಿಟ್ಟಿಡೋಂಥ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡಿರುವಂಥ ಗೊಜ್ಜು ರೆಡಿಯಾಗಿದೆ ಈಗ ಗೊಜ್ಜು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಚಿತ್ರಾನ್ನ ಎಲ್ಲ ಮಾಡಬೇಕು ಅಂದಾಗ ಅನ್ನ ಸ್ವಲ್ಪ ಉದ್ರ ಉದ್ರಾಗಿದ್ರೇ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಅನ್ನವೂ ಅಷ್ಟೇ ನೀವು ಫಸ್ಟಿಗೆ ಸ್ವಲ್ಪ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ರೆ ನೀವು ಯಾವ ಪಾತ್ರೆಲಿ ಕಲಿಸ್ತಿರೋ ಪಾತ್ರೆಗೆ ಸ್ವಲ್ಪ ತಣ್ಣಗಾಗಿರುತ್ತೆ ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ಕಲಿಸಿದ್ರೆ ಚಿತ್ರಾನ್ನದ ರುಚಿ ಬರೋದಿಲ್ಲ ಕೈಯಲ್ಲೇ ಆದಷ್ಟು ಕಲಸಿ ಕೈಯಲ್ಲಿ ಕಲಿಸೋದ್ರಿಂದ ಚಿತ್ರಾನ್ನದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಅನ್ನ ಅನ್ನ ಉಳಿಯೋದಿಲ್ಲ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಕೈಯಲ್ಲಿ ಯೂಶ್ವಲಿ ಕಲಿಸೋದಿಲ್ಲ ನೋಡಿ ಅನ್ನಕ್ಕೆ ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡಿದ್ದೀನಿ ಗೊಜ್ಜು ನೀವು ನೋಡಿ ಹಾಕ್ಕೊಳ್ಳಿ ನೋಡಲಿಕ್ಕೆ ಕಮ್ಮಿ ಅನಿಸುತ್ತೆ ಬಟ್ ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಕಲಿಸಿದ್ರೇ ಅದರ ರುಚಿ ಗೊತ್ತಾಗೋದು ನಿಮಗೆ ಸೊ ಸ್ವಲ್ಪ ಅನ್ನ ತಣ್ಣಗೆ ಮಾಡಿಕೊಂಡು ಕೈಯಲ್ಲೇ ಕಲಿಸ್ಕೊಂಡು ಬಿಸಿ ಬಿಸಿ ಚಿತ್ರಾನ್ನನ ಉಪ್ಪಿನಕಾಯಿ ಜೊತೆ ಇಲ್ಲಾಂದರೆ ಏನಾದರೂ ಮಿಕ್ಸ್ಚರ್ ಜೊತೆ ಸರ್ವ್ ಮಾಡಿದ್ರೆ ನೀವು ಸೂಪರಾಗಿರುತ್ತೆ ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ಯಾರು ಬೇಡ ಅಂತ ಹೇಳಿ ಎಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಮಿಸ್ ಮಾಡ್ದಲ್ಲೇ ರೆಸಿಪಿನೇ ಟ್ರೈ ಮಾಡಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ರೆಸಿಪಿಸೆಲ್ಲ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು